ಸೊ ಹಳೆ ಮೈಸೂರು ಭಾಗಕ್ಕೆ ಈಗ ವಿಜೇಂದ್ರ ಅವರು ಬರೋದಿಲ್ವಾ ಕಳೆದ ಕೆಲವು ವರ್ಷಗಳಿಂದ ಹಳೆ ಮೈಸೂರು ಭಾಗದ ಮೇಲೆ ವಿಜೇಂದ್ರ ಅವರು ಕಣ್ಣಿಟ್ಟಿದ್ದಾರೆ ಹಳೆ ಮೈಸೂರು ಭಾಗದ ವರುಣ ಗುಬ್ಬಿ ಮೇಲೆ ವಿಜೇಂದ್ರ ಅವರು ಕಣ್ಣಿಟ್ಟಿದ್ರು ಅಲ್ಲಿರುವಂತ ಕಾರ್ಯಕರ್ತರೆಲ್ಲ ಕಾಯ್ದು ಕೂತಿದ್ರು ಸೊ ಶಿಕಾರಿಪುರದಲ್ಲೂ ಕೂಡ ಸ್ಪರ್ಧಿಸುವಂತ ಒತ್ತಾಯ ಇತ್ತು ಈಗ ಯಡಿಯೂರಪ್ಪನವರೇ ಘೋಷಣೆ ಮಾಡಿಬಿಟ್ಟು ಈಗ ಇಕ್ಕಟ್ಟಿಗೆ ಸಿಕ್ಕಾಕ್ಸಿದ್ದಾರೆ ಆಗ ನೋಡಿದ್ರೆ ಇನ್ನೊಂದು ಚರ್ಚೆ ಕೂಡ ಆಗ್ತಾ ಇತ್ತು ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಯಾಕಂದ್ರೆ ಬೂಕನಕೆರೆ ಆ ಭಾಗದಲ್ಲಿ ಒಂದ್ಸಲ ಇರ್ಲಿ ಅನ್ನುವಂಥ ಲೆಕ್ಕಾಚಾರ ಮಂಡ್ಯ ಭಾಗದಲ್ಲಿ ಗೆಲುವನ್ನು ಸಾಧಿಸೋಣ ಅಂತ ಹೇಳಿ ಬಟ್ ಅದು ಕೂಡ ಇಲ್ಲ ಸದ್ಯಕ್ಕೆ ಹಲವು ರೀತಿಯಾದಂಥ ಲೆಕ್ಕಾಚಾರಗಳಿತ್ತು ಬಟ್ ಸದ್ಯಕ್ಕಿರುವಂಥ ಬೆಳವಣಿಗೆ ಯಡಿಯೂರಪ್ಪನವರ ಈ ಸ್ಟೇಟ್ಮೆಂಟು ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಸ್ಪರ್ಧೆ ಮಾಡುವಂಥ ವಿಚಾರ ಬಂದಾಗ ಆಗ ಲೆಕ್ಕಾಚಾರಗಳು ಇನ್ನೂ ಕೂಡ ಬದಲಾವಣೆ ಆಗ್ಬೋದು ಪೂಜ್ಯ ತಂದೆಯವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಯಾವ ರೀತಿ ನನಗೆ ಮಾರ್ಗದರ್ಶನವನ್ನು ಕೊಡ್ತಾರೋ ಪಕ್ಷ ಯಾವ ರೀತಿ ನಿರ್ಧಾರ ಮಾಡ್ತದೋ ಅದ್ರ ಪ್ರಕಾರ ನಾನು ನಡ್ಕೊಳ್ತೇನೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಾನು ಸಂದರ್ಭದಲ್ಲಿ ಹೇಳ್ತೇನೆ ನೀವು ಹಳೆ ಮೈಸೂರು ಬಗ್ಗೆ ಹೆಚ್ಚಾಗಿ ಹೋರಾಟವನ್ನು ಮಾಡ್ತಾ ಇದ್ದೀರಿ ರಾಜ್ಯದ ಉಪಾಧ್ಯಕ್ಷನಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪಕ್ಷ ಸಂಘಟನೆ ಮಾಡ್ತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯ ಹಿಂದೂ ಕೂಡ ಮಾಡ್ಕೊಂಡು ಬಂದಿದ್ದೇನೆ ಮುಂದೂ ಕೂಡ ಅದನ್ನು ಮಾಡ್ತೇನೆ ಒಂದು ತಿಂಗಳ ಹಿಂದೆ ನಮ್ಮ ಶಿಕಾರಿಪುರ ತಾಲೂಕಿನ ಎಲ್ಲ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಬೆಂಗಳೂರಿಗೆ ಬಂದು ತಂದೆಯವರ ಪೂಜ್ಯ ತಂದೆಯವರ ಹತ್ರ ಒತ್ತಡವನ್ನು ಕೂಡ ಹಾಕಿದರು ತದನಂತರ ಮಾನ್ಯ ಪೂಜ್ಯ ತಂದೆಯವರು ಇದ್ರ ಬಗ್ಗೆ ತೀರ್ಮಾನ ಪ್ರಕಟಣೆ ಮಾಡಿದ್ದಾರೆ ಆಗಲೇ ಹೇಳಿದಾಗ ಇದ್ರ ಮೇಲೆ ಪಕ್ಷನ ಏನು ತೀರ್ಮಾನ ಮಾಡ್ತದೆ ಅದೆಲ್ಲ ಆಧರಿಸಿ ನಾನು ನನ್ನ ತೀರ್ಮಾನವನ್ನು ನಾನು ಮಾಡ್ತೇನೆ ಆ ಪ್ರಶ್ನೆ ಉದ್ಭವ ಆಗೋದಿಲ್ಲ ನಾನು ಅವತ್ತಿಂದನೂ ಕೂಡ ಹೇಳ್ಕೋ ಬರ್ತಾ ಇದ್ದು ಪೂಜಾ ತಂದೆಯವರು ಯಾವ ರೀತಿ ನನಗೆ ಸಲಹೆ ಕೊಡ್ತಾರೆ ಮಾರ್ಗದರ್ಶನ ಮಾಡ್ತಾರೆ ಪಕ್ಷ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತದೆ ಅದರ ಆಧಾರದ ಮೇಲೆ ತೀರ್ಮಾನ ತಗೊಳ್ತೇನೆ ಅಂತಕ್ಕಂಥ ಮಾತನ್ನು ಅವತ್ತು ಹೇಳಿದ್ದು ಇವತ್ತು ಕೂಡ ಹೇಳ್ತೇನೆ ಸರ್ ಯಡಿಯೂರಪ್ಪನವರು ಈಗ ನಿಮಗೆ ಇದನ್ನು ಜಾಗನ ಬಿಟ್ಕೊಟ್ಟಿದ್ದಾರೆ ಅವರು ನಿವೃತ್ತಿ ಹೊಂದ ಇಲ್ಲ ಬೇರೆ ಏನಾದ್ರು ಯಡಿಯೂರಪ್ಪನವ್ರಿಗೂ ನಿವೃತ್ತಿ ಅಂತಕ್ಕಂಥದ್ದು ಅವ್ರ ಸಂಬಂಧನೇ ಇಲ್ಲ ಯಡಿಯೂರಪ್ಪನವರು ಡಿಕ್ಷನರಿನಲ್ಲಿ ನಿವೃತ್ತಿ ಅಂತಕ್ಕಂಥ ಪದನೇ ಇಲ್ಲ ಅವರು ಹಿಂದೂ ಕೂಡ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು ಮುಂದೂ ಕೂಡ ತಮಗೆಲ್ಲ ಗೊತ್ತಿರೋ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಮುಂದೆ ಭಾರತೀಯ ಜನತಾ ಪಾರ್ಟಿಗೆ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ತರ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದರೆ ಸವಾಲನ್ನು ವಿರೋಧ ಪಕ್ಷಕ್ಕೆ ಕೂಡ ಹಾಕಿದ್ದಾರೆ ಹಾಗಾಗಿ ಅದನ್ನು ಮಾಡಿ ತೋರಿಸೋದಿಕ್ಕೆ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾರೆ ಪಕ್ಷದ ಸಂಘಟನೆಯಲ್ಲಿ ಇರ್ತಾರೆ ಸ್ಪರ್ಧೆಯಲ್ಲಿ ಎಲ್ಲೂ ಇರಲ್ಲ ಪಕ್ಷ ಸಂಘಟನೆಯಲ್ಲಿ ಇನ್ನೂ ಹೆಚ್ಚು ತೊಡಗಿಸ್ಕೊಂಡು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರೋದಕ್ಕೆ ಶ್ರಮವನ್ನು ಹಾಕ್ತಾರೆ ನನ್ನ ಸಹೋದ್ಯೋಗಿ ಮಸೂದ್ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮಸೂದ್ ಈಗ ಲೆಕ್ಕಾಚಾರಗಳು ತಲೆ ಕೆಳಕಾಗೋ ರೀತಿಯಲ್ಲಿ ಬಿಜೆಪಿಯಲ್ಲಿ ನಡೀತಾ ಇದೆಯಾ ಅಂತ ಗೊತ್ತಾಗ್ತಿಲ್ಲ ಬಟ್ ಹೈಕಮಾಂಡ್ಗೆ ಒಂದಿಷ್ಟು ಯಡಿಯೂರಪ್ಪನವರು ಈಗಿನಿಂದಲೇ ಶಾಕ್ ಕೊಡಕ್ಕೆ ಶುರು ಮಾಡಿದಾರ ಅಂತ ಹೇಳಿ ಯಾಕಂದ್ರೆ ಯಾವಾಗಿದ್ರು ಕೂಡ ಟಿಕೆಟನ್ನು ಘೋಷಣೆ ಮಾಡುವಂಥದ್ದು ಹೈಕಮಾಂಡ್ನಿಂದ ಬಂದಾಗ ಈ ರೀತಿಯಾಗಿ ಘೋಷಣೆಗಳು ನಡೆಯೋದಿಲ್ಲ ಬಟ್ ಈಗ ಘೋಷಣೆ ಆಗಿರೋದಿದ ಒಂದು ಶಾಕ್ ಹೈಕಮಾಂಡ್ಗೆ ಅಂತ ಅರುಣ್ ಈಗ ಯಡಿಯೂರಪ್ಪನವರು ಏನು ಘೋಷಣೆ ಮಾಡಿದ್ದಾರೆ ಸಾಕಷ್ಟು ಆಯಾಮಗಳಲ್ಲಿ ಈ ವಿಚಾರ ಚರ್ಚೆ ನಡೀತಾ ಇರುವಂಥದ್ದು ರಾಜಕೀಯ ವಲಯದಲ್ಲಿ ಬಿಜೆಪಿ ಪಡೆದಲ್ಲೂ ಕೂಡ ಒಟ್ಟೊಟ್ಟಿಗೆ ಎರಡು ಘೋಷಣೆ ಮಾಡ್ದಂಗೆ ಆಗುತ್ತೆ ಒಂದು ತಮ್ಮ ಚುನಾವಣಾ ರಾಜಕೀಯಕ್ಕೆ ವಿದಾಯ ಹೇಳಿರುವಂಥದ್ದು ಯಡಿಯೂರಪ್ಪನವರು ಇಷ್ಟು ವರ್ಷಗಳ ರಾಜಕೀಯ ಚುನಾವಣಾ ರಾಜಕೀಯ ಏನು ಮಾಡ್ಕೊಂಡು ಬಂದಿದ್ದಾರೆ ಬಿಜೆಪಿ ಪಕ್ಷವನ್ನು ಕಟ್ಟಿ ಅಧಿಕಾರಕ್ಕೂ ಕೂಡ ತಂದಿದ್ದಾರೆ ತಾವು ಕೂಡ ಸಿ ಎಂ ಆಗಿದ್ದಾರೆ ನಾಲ್ಕು ಸಲ ಇಂಥ ಒಬ್ಬ ವ್ಯಕ್ತಿ ಚುನಾವಣಾ ರಾಜಕೀಯಕ್ಕೆ ಒಂದು ರೀತಿಯಲ್ಲಿ ಪರೋಕ್ಷ ವಿದಾಯವನ್ನು ಹೇಳಿರುವಂಥದ್ದು ಜೊತೆ ಜೊತೆಗೆ ತಮ್ಮ ಏನು ಕ್ಷೇತ್ರ ಇದೆ ತವರು ಕ್ಷೇತ್ರ ಶಿಕಾರಿಪುರಕ್ಕೆ ಉತ್ತರಾಧಿಕಾರಿ ಆಯ್ಕೆಯನ್ನು ಕೂಡ ಮಾಡಿರುವಂಥದ್ದು ಅದು ತಾವೇ ಖುದ್ದಾಗಿ ಘೋಷಣೆಯನ್ನು ಮಾಡುವ ಮೂಲಕ ತಮ್ಮ ಕಿರಿಯ ಪುತ್ರ ಬಿ ವೈ ವಿಜೇಂದ್ರ ಅವರಿಗೆ ಶಿಕಾರಿಪುರವನ್ನು ಕ್ಷೇತ್ರವನ್ನು ಬಿಟ್ಕೊಟ್ಟಿದ್ದಾರೆ ಅದನ್ನು ಇವತ್ತು ಅಧಿಕೃತವಾಗಿಯೂ ಕೂಡ ಘೋಷಣೆ ಮಾಡಿದ್ದಾರೆ ಚುನಾವಣೆಗೆ ಇನ್ನೂ 9 ತಿಂಗಳಿದೆ ಈಗಲೇ ಯಾಕೆ ಯಡಿಯೂರಪ್ಪನವರು ಈ ಒಂದು ಘೋಷಣೆಯನ್ನು ಈ ಒಂದು ತೀರ್ಮಾನವನ್ನು ಮಾಡಿದ್ದಾರೆ ಅನ್ನುವಂಥ ವಿಚಾರ ಸಾಕಷ್ಟು ಚರ್ಚೆ ನಡೀತಾ ಇರುವಂಥದ್ದು ಯಡಿಯೂರಪ್ಪನವರು ಈ ಘೋಷಣೆ ಹಿಂದೆ ಸಾಕಷ್ಟು ಲೆಕ್ಕಾಚಾರಗಳು ಗುಪ್ತ ನಡೆಗಳು ಕೂಡ ಇದೆ ಅಂತಲೂ ಕೂಡ ಹೇಳಲಾಗ್ತಿದೆ ಈಗ ಹೇಳಿ ಕೇಳಿ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟ ನಂತರ ಸಿ ಎಂ ಸ್ಥಾನಕ್ಕೆ ಹೈಕಮಾಂಡು ಮತ್ತು ಸಂಘ ಎರಡೂ ಕೂಡ ರಾಜ್ಯ ಬಿಜೆಪಿ ಏನನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿರುವಂಥದ್ದು ಪ್ರತಿ ನಿರ್ಧಾರವೂ ಕೂಡ ದೆಹಲಿ ಅಂಗಳದಲ್ಲಿ ಆಗ್ತಾ ಇದೆ ಈಗಾಗಲೇ 2 ಸಲ ವಿಜೇಂದ್ರ ಅವರಿಗೆ ಟಿಕೆಟ್ ನಿರಾಕರಿಸಲಾಗಿದೆ ಕಳೆದ ಬಾರಿ ಪರಿಷತ್ಗೆ ಟಿಕೆಟ್ ಸಿಕ್ಕೇ ಬೀಳುತ್ತೆ ಅನ್ನುವಂಥ ವಾತಾವರಣ ಇತ್ತು ಇಲ್ಲಿ ಕೋರ್ ಕಮಿಟಿಯಲ್ಲೂ ಕೂಡ ಅವರ ಹೆಸರು ಪ್ರಸ್ತಾಪ ಮಾಡಿ ಒಪ್ಪಿಕೊಳ್ಳೋ ಥರ ಯಡಿಯೂರಪ್ಪನವರು ಮಾಡಿದ್ರು ಹೈಕಮಾಂಡ್ಗಳಿಗೆ ಹೋದಾಗಲೇ ತಿರಸ್ಕಾರ ಆಗಿತ್ತು ಅಂದರೆ ಚಾಲ್ತಿಯಲ್ಲಿ ಅವ್ರ ಹೆಸರನ್ನು ಬಿಡುವಂತಹ ರಣತಂತ್ರವನ್ನು ಕೂಡ ಯಡಿಯೂರಪ್ಪನವರು ಮಾಡಿದರು ಈಗ ಇಷ್ಟು ಮೊದಲೇ 9 ತಿಂಗಳು ಮೊದಲೇ
ಅವರನ್ನೇ ತಮ್ಮ ಉತ್ತರಾಧಿಕಾರಿ ಅನ್ನುವಂತಹ ಘೋಷಣೆ ಮಾಡಿದ್ದಾರೆ. ಇದು ಒಂದು ರೀತಿಯಲ್ಲಿ ಹೈಕಮಾಂಡ್ ಗೆ ಸೆಡ್ಡು ಕೂಡ ಹೊಡೆದಿದ್ದಾರೆ ಅನ್ನುವಂತಹ ಚರ್ಚೆಗಳು ನಡೀತಾ ಇರುವಂತಹದ್ದು. ಹೈಕಮಾಂಡ್ ಕೂಡ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಕ್ಕಿಲ್ಲ. ಈಗ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಸರ್ವೆ ಆಧರಿಸಿ ಅಭ್ಯರ್ಥಿಗಳ ಆಯ್ಕೆಗೆ ಹೈಕಮಾಂಡ್ ಮುಂದಾಗಿರುವಂತಹದ್ದು. ಈಗಾಗಲೇ 2-3 ಸರ್ವೆ ಮಾಡಿದೆ. ಶಿಕಾರಿಪುರ ಕ್ಷೇತ್ರದಲ್ಲೂ ಕೂಡ ಒಂದು ತೀರ್ಮಾನಕ್ಕೆ ಹೈಕಮಾಂಡ್ ಬರುವುದರಲ್ಲಿತ್ತು ಅನ್ನುವಂತಹ ಚರ್ಚೆ ನಡೀತಾ ಇದೆ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ತನ್ನ ಕ್ಷೇತ್ರದ ಬಗ್ಗೆ ನಿರ್ಧಾರ ಕೈಗೊಳ್ಳುವ ಮುನ್ನ ಯಡಿಯೂರಪ್ಪನವರೇ ಆ ಒಂದು ಕ್ಷೇತ್ರಕ್ಕೆ ತಮ್ಮ ಪುತ್ರನನ್ನೇ ಉತ್ತರಾಧಿಕಾರಿಯಾಗಿ ಘೋಷಣೆ ಮಾಡಿರುವಂತಹದ್ದು ಒಂದು ರೀತಿಯಲ್ಲಿ ಹೈಕಮಾಂಡ್ಗೂ ಕೂಡ ಇರಿಸು ಮುರುಸಿಗೆ ಒಳಗಾಗುವಂತೆ ಮಾಡಿದೆ. ಈಗ ಹೈಕಮಾಂಡ್ ಏನು ಮಾಡುತ್ತೆ ಅನ್ನುವಂಥದ್ದು ಮುಂದೆ ಕಾದು ನೋಡಬೇಕಾಗಿದೆ. ಜೊತೆಗೆ ಯಡಿಯೂರಪ್ಪನವ್ರ ಸಹಕಾರ ಈ ವಿಧಾನಸಭೆ ಚುನಾವಣೆಗೆ ದೊಡ್ಡ ಮಟ್ಟದಲ್ಲಿ ಹೈಕಮಾಂಡ್ಗೆ ಬೇಕು, ಬಿಜೆಪಿಗೆ ಬೇಕು. ಆ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಡೆ ಏನಿರುತ್ತೋ ಅನ್ನುವಂಥದ್ದು ಒಂದು ಕಡೆ, ಇನ್ನು ಟಿಕೆಟ್ ವಿಚಾರದಲ್ಲಿ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದು ಒಂದು. ರಾಜ್ಯ ಬಿಜೆಪಿ ನಾಯಕರಿಗೂ ಕೂಡ ಯಡಿಯೂರಪ್ಪನವ್ರ ಈ ಘೋಷಣೆ ಇನ್ನೂ ಕೂಡ ಅರ್ಗಿಸ್ಕೊಳ್ಳೋಕ್ಕಾಗ್ತಿಲ್ಲ. ಯಡಿಯೂರಪ್ಪನವರ ಈ ಇದ್ದಕ್ಕಿದ್ದಕ್ಕೆ ದಿಢೀರ್ ನಡೆಯ ಕಾರಣ ಏನು ಅನ್ನುವಂಥದ್ದು ಸಾಕಷ್ಟು ಲೆಕ್ಕಾಚಾರಗಳು ಚರ್ಚೆಗಳು ನಡೀತಾ ಇದ್ದಾವೆ. ಸೊ ಮುಂದಿನ ಬೆಳವಣಿಗೆ ಯಾವ ರೀತಿ ತಿರುವು ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.